ಸರ್ ನಮಸ್ತೆ. ಸಾಕಷ್ಟು ಫೈಟ್ ಇರುವಂತಹ ಒಂದು ಕ್ಷೇತ್ರ, ಸೊ ಆ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಗುರುತಿಸಿಕೊಂಡಿದೆ ಈ ಉಪಚುನಾವಣೆಯಲ್ಲಿ. ಸೊ ಹೇಗೆ ನಡೀತಾ ಇದೆ ಪ್ರಚಾರವೆಲ್ಲವೂ, ಪ್ರಚಾರವನ್ನು ನೋಡಿದ ಬಳಿಕ ಜನರ ಮನಸ್ಥಿತಿ ಹೇಗಿದೆ ಅಂತೀರಾ? ಈ ದಿನ ಹಿಂದೆ ಮೈತ್ರಿಯಾದ ದಿನದಿಂದ ಇಲ್ಲಿವರೆಗೂ ಜೆ ಡಿ ಎಸ್ ಅಲ್ಲಿ ಬಿ ಜೆ ಪಿ ಅವರಲ್ಲಿ ಒಂದೇ ಅಣ್ಣ ತಮ್ಮ ಥರ ನಡ್ಕೋಯ್ತಾ ಇದ್ದಾರೆ. ಈಗ ಇಲ್ಲೇನು ಹೇಳ್ತಾರೆ, ನಮ್ಮ ಕಾಂಗ್ರೆಸ್ನವ್ರಿಗೆ ಏನೊಂದು ಧೈರ್ಯ ಆಯಿತು ಅಂದರೆ, ನಮಗೆ ಮುಸ್ಲಿಂ ಬಾಂಧವರು 20,000 ವೋಟ್ ನಮ್ಗೆ ಬರ್ತವೆ, ನಾವು ಗೆದ್ಬಿಡ್ತೀವಿ ಅಂತ ತಿಳ್ಕೊಂಡು ಅವರು ಇದೆಲ್ಲ ಏನೇನೋ ಮಾಡ್ಕೊಳ್ತಾರೆ. ಮಾಡಲಿ ಅವರು, ಅಂದರೆ ಈಗ ಬರಲ್ಲ ವಿಚಾರ, ಈಗ ಕಾಂಗ್ರೆಸ್ಗೆ ಬರಲ್ಲ ಅಂತೀರಾ? ಏನು ಅವರು ನಂಬ್ಕೊಂಡಿದ್ದಂತ ಕಾಂಗ್ರೆಸ್ಗೆ ಹೋಗಲ್ಲ, 20,000 ವೋಟ್ ಕಾಂಗ್ರೆಸ್ಗೆ ಹೋಗಲ್ಲ. ಜೆ ಡಿ ಎಸ್ ಬಗ್ಗೆ, ದೇವೇಗೌಡರ ಬಗ್ಗೆ, ಕುಮಾರನ ಬಗ್ಗೆ ಅಪಾರ ನಂಬಿಕೆ ಮುಸ್ಲಿಂ ಬಾಂಧವ್ರಿಗೆ ಇದೆ. ಈಗ ಹೋದ ಸಾರಿ ನಮಗೆ 16,900 ವೋಟು ಮುಸ್ಲಿಮ್ಸ್ ನಮಗೆ ಹೊಸ ವೋಟ್ ಮಾಡಿದ್ದಾರೆ. ಇವಾಗಲೂ ಮೊನ್ನೆ ಕುಮಾರಸ್ವಾಮಿ ಸಾಹೇಬರು ಬಂದಿದ್ದಾಗ ತುಂಬ ಜನ ಮುಸ್ಲಿಂ ಬಾಂಧವರು ಬೆಂಬಲಿಸಿ ಕುಮಾರನವರ ಕಾರ್ಯವೈಖರಿ ಮೆಚ್ಚಿ ಸಾವಿರಾರು ಜನ ಬಂದು ಅಲ್ಲಿ ಮೀಟಿಂಗಲ್ಲಿ ಬಂದು ಲೇಡೀಸು ಜೆಂಟ್ಸು ಎಲ್ಲ ಬಂದು ನಿಮ್ಮ ನಾವು ಕೈಹಿಡಿತೀವಿ ನಿಖಿಲ್ ಕುಮಾರಸ್ವಾಮಿಯವರ, ನೀವು ಯಾವುದೇ ಬರ್ತಿ ಭಯ ಬೀಳಬೇಡಿ ಅಂತ ಕುಮಾರನವ್ರಿಗೆ ಧೈರ್ಯ ತುಂಬ ಕಳಿಸಿದ್ದಾರೆ. ಅದಲ್ಲದೆ ಏನು ಹೇಳಿದ್ರೆ, ಇಲ್ಲಿ ದೇವೇಗೌಡರ ಅಪ್ಪಾಜಿಯವ್ರದ್ದು ತುಂಬ ಶಕ್ತಿ. ಅವರು ಈ ಮುಸ್ಲಿಮ್ಸ್ಗೆ ಅಲ್ಲಿ ಹಿಂದುಳಿದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರು ಮೀಸಲಾತಿ ತಂದು ಕೊಟ್ಟಿದ್ದೆ. ಕಾಂಗ್ರೆಸ್ನವ್ರು ಯಾವ ಮೀಸಲಾತಿ ತಂದು ಕೊಡಲಿಲ್ಲ ಅವ್ರಿಗೆ ಯಾರಿಗೂ. ಅದೆಲ್ಲನೂ ಜನ ವಿಚಾರ ನೋಡಿ ತಿಳಿದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿತಾರೆ. ಕುಮಾರಸ್ವಾಮಿ ಅವರು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ನಡೆಸ್ತಾರೆ ಮುಸ್ಲಿಂ ಏರಿಯಾಗಳಲ್ಲಿ, ಪರ್ಟಿಕ್ಯುಲರ್ ಆಗಿ ಟಿಪ್ಪು ನಗರ ಇರ್ಬೋದು ಅಥವಾ ಏನು ಷೇರು ಸರ್ಕಲ್ ಇರ್ಬೋದು, ಹಾಗೆಯೇ ಮದೀನಾ ಸರ್ಕಲ್, ಆ ಭಾಗಗಳಲ್ಲಿ ಹೇಗಿತ್ತು ರೆಸ್ಪಾನ್ಸ್ ಆ ಸಂದರ್ಭದಲ್ಲಿ? ತುಂಬ ಅದ್ಭುತವಾಗಿತ್ತು. ಅದು ನಿಮ್ಮ ಚಾನಲಲ್ಲಿ ನಾನು ನೋಡಿದೆ, ನಿಮ್ಮ ಚಾನಲಲ್ಲಿ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು, ತುಂಬ ಬಂದಿತ್ತು. ಆಮೇಲೆ ಜನನೂ ಅಷ್ಟೇ ಒಂದು ವಿಶ್ವಾಸ ಹೆಂಗಿಟ್ಟಿದ್ದಾರೆ ಅಂದರೆ, ದೇವೇಗೌಡರು ಕುಮಾರಸ್ವಾಮಿಯವರು ಈ ನಿಖಿಲ್ ಅವರ ಗೆಲ್ಸಿದ್ರೆ ರಾಜ್ಯದಲ್ಲಿ ಮುಂದಿನಿಂದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಯಿತು ಅನ್ನೋದು ಮನಸ್ಸಲ್ಲಿದೆ ಅವ್ರಿಗೆ. ಆಮೇಲೆ ಏನಾಗಿದೆ, ಈ ಕಾಂಗ್ರೆಸ್ಸಲ್ಲಿ ತುಂಬ ಲೋಡಾಗಿ ಬಸ್ ಥರ ಬಸ್ಗೆ ಹತ್ತಿದ್ರೆ ಎಷ್ಟು ಜನ ಹತ್ಬೋದು? 52 ಜನ, 60 ಜನ, 70 ಜನ, 100 ಜನ ಆಗ್ಬಿಟ್ಟು 100 ಜನ ಕೆಳಗಿಳಿತಾವ್ರೆ. ಇವಾಗ ಲೋಡ್ ಜಾಸ್ತಿ ಆಯಿತು, ಒಬ್ಬಳದ ಅವ್ನು ನೋಡು ಅವ್ನು ನೋಡು ಎಲ್ಲ ಕೆಳಗಿಳಿದು ಬರ್ತಾವ್ರೆ. ಇನ್ನು ಸ್ವಲ್ಪ ದಿನದಲ್ಲಿ ಆ ಬಸ್ಸೇ ಏನು ಕಾಂಗ್ರೆಸ್ ಸರ್ಕಾರದ ಬಸ್ ಓಡ್ತೈತಲ್ಲ ಆ ಬಸ್ಸೇ ಖಾಲಿ ಆಗ್ಬೋದು. ಆ ಲೆವೆಲ್ಗೆ ಜನನೂ ಕಾಂಗ್ರೆಸ್ ಹಿಂದಿಂದ ಬಿಡ್ತಾರೆ. ಯಾಕೆಂದ್ರೆ ಈಗ ನೆನ್ನೆ ಹೇಳಿದರೆ ನಾವು ಇನ್ನು ಬಸ್ಸು ಸೌಲಭ್ಯ ಇಲ್ಲ ಆ ಒಂದು ಮಾತು ಬಂದಿದೆ. ಈಗ ಆಲ್ರೆಡಿ ನಮ್ಮ ತಾಲೂಕು ಒಂದೇ ತಾಲೂಕಿಗೆ ಒಂದು ತಿಂಗಳು ದುಡ್ಡು ಹಾಕಿರೋದು 2,000 ರೂಪಾಯಿ. ಇನ್ನು ಯಾವ ತಾಲೂಕು ದುಡ್ಡು ಹಾಕಲಿಲ್ಲ ಲೇಡೀಸ್ಗಳಿಗೂ? ಪಾಪ, ಅದು ಎಷ್ಟು ಗೊತ್ತಿರೋದು ಜನಗಳಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ನಮ್ಗೆ ಗೊತ್ತಿರೋಂಗೆ ನಮ್ದು ಒಂದೇ ತಾಲೂಕು ಹಾಕಿರೋದು ಎಲೆಕ್ಷನ್ ಅದೇ ಅಂತ. ಇಲ್ಲ ನಿಮ್ಮ ಪ್ರಕಾರ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ? ಏನೂ ತಲುಪ್ತಾ ಇಲ್ಲ, ಏನೂ ಆಯ್ತಾ ಇಲ್ಲ. ನಮ್ಮ ಇಲ್ಲಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಬೇಕಾದ ಸಾಹೇಬರು, ಜೆ ಡಿ ಎಸ್ ಬಿ ಜೆ ಪಿಲಿ ಆಗಬೇಕಾದ ಸಾಹೇಬರು ಓದೋದು ಏನಕ್ಕೆ ಅಂದರೆ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲೇನಾದ್ರೂ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಆಗ್ಬೋದು ಅಂತ ಹೋಗಿದ್ದೆ ಹೊರತು ಅವ್ರೇನು ಅಲ್ಲೇನು ಅಭಿವೃದ್ಧಿ ಮಾಡೋದೇನಿಲ್ಲ. ಅಲ್ಲೇ 36 ಜನ ಅವರೇ, ಇವ್ರು ಹೋಗಿ ಅಲ್ಲೇನು ಅಭಿವೃದ್ಧಿ ಮಾಡೋದೇನಿದ್ದು? ಏನಕ್ಕೆ ಹೋಗಿದ್ದಾರೆ ಅವರು? ಏನು ವಿಚಾರ ಇಟ್ಕೋಗಿದ್ದಾರೆ? ಅಲ್ಲೋಗಿ ಏನು ಮಾಡ್ತೀನಿ ಅಂತ ಹೋಗಿದ್ದರು? ಅಲ್ಲಿರೋ ಜನನೇ, ಅಲ್ಲಿರೋ ಎಮ್ ಎಲ್ ಎಗಳು ಯಾವುದೇ ತಾಲೂಕಲ್ವೇ 10 ಕೋಟಿ ಕೆಲಸ ಎಲ್ಲೂ ಮಾಡಲ್ಲ. ಇಲ್ಲಿಗೆ ಹೇಳಿದ್ರು 500 ಕೋಟಿ ಕೆಲಸ ಹಾಕಿದ್ವಿ ಅಂತ ಹೇಳಿದ್ರು. 500 ಕೋಟಿ ಎಲ್ಲೆಲ್ಲಿ ಹಾಕಿದ್ದಾರೆ? ಅಲ್ಲವರು ಲೇಔಟ್ ಸೈಟ್ ಕೊಟ್ಬಿಡ್ತೀವಿ ಎಲ್ಲರಿಗೂ ಅಂತ ಹೇಳಿದ್ರು. ಸೈಟ್ ಎಲ್ಲಿ ಕೊಟ್ಟಿದ್ದಾರೆ? ಯಾವ ಸೈಟ್ ಕೊಡ್ತಾರೆ? ಇದೇ ಯೋಗೇಶ್ವರರು ಕೂಡಲೂ ಒಂದು ಸಾರಿ ಏನು ಮಾಡಿದ್ರು, 500 ಜನ ಸೈಟ್ ಕೊಡ್ತೀವಿ ಅಂತ. ಒಂದು ಎಲೆಕ್ಷನ್ ಬಂದಾಗ ಉಜ್ಜಿಸೋದು, ಇನ್ನೊಂದು ಎಲೆಕ್ಷನ್ ಬಂದಾಗ ಜೆ ಸಿ ಬಿ ಸೈಡಿಗೆ ಕಳಿಸೋದು, ಇನ್ನೊಂದು ಎಲೆಕ್ಷನ್ ಬಂದಾಗ ಇನ್ನೇನು ಅಳ್ಳಾಡಿಸೋದು. ಹಂಗೆ ಮಾಡಿಕೊಂಡು ಮೂರಿಂದ ನಾಲ್ಕು ಸಾರಿ ಇದೇ ಯೋಗೇಶ್ವರರು ಗಿಮ್ಮಿಕ್ ಮಾಡಿ ನಮ್ಮ ಚನ್ನಪಟ್ಟಣ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಬಂದ ಮೇಲೆ ಸೈಟ್ ಕೊಟ್ಟಿದ್ದು. ಯಾವಾಗ ಕೂಡಲೂರಿಗೆ 18 ಗೆದ್ದು ಬಂದ್ರಲ್ಲ, ಗೆದ್ದು ಬಂದ ತಕ್ಷಣ ಇಮಿಡಿಯೇಟ್ಲಿ ಸೈಟ್ ಕೊಟ್ಟು ಈಗ ಅವರಿಗೆ ಮನೆಯೂ ಕಟ್ಸ್ಕೊಳ್ಬೇಕು ಅಂತ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು. ಹಾಗೆ ಈ ಸೈಟ್ ಏನು ಕೊಟ್ಟರು ಅವ್ರಿಗೆ, ಅದರಲ್ಲಿ ಇನ್ನೂರು ಜಿಲ್ಲೆ ಸೈಟು ಅವು ಕೆಲವರೆಲ್ಲ ಹೊರಗಡೆ ಇದ್ದರು, ಅವರೆಲ್ಲ ನೀವು ಕಾಸಿ ಅವ್ರಿಗೂ ಸೈಟ್ ಕೊಡೋಕ್ಕೆ ಎಲ್ಲ ರೀತಿ ತೀರ್ಮಾನ ಮಾಡೋದು. ಇವರು ಹೋದರು ಜೆ ಸಿ ಬಿ ತೊಗೊಂಡು ಅಲ್ಲ ಅಲ್ಲೋಸ್ ಕೇಳಿದ್ರು ಇಲ್ಲೋಸ್ ಕೇಳಿದ್ರು. ಯಾವಾಗ ಎಲೆಕ್ಷನ್ ಬಂದಾಗ ಈಗ ಬಂದು 1.5 ವರ್ಷ ಆಯ್ತಲ್ಲ, 1.5 ವರ್ಷದಿಂದ ಕೊಡಬೈತಲ್ಲ ನೀವು. ಆಯಿತು, ನೀವು ನಿಮಗೆ ನೀವು ಮಾಧ್ಯಮದಲ್ಲಿ ನಿಮ್ಮೊಂದು ನಾನೊಂದು ಮಾತು ಹೇಳ್ತೀನಿ, ನೀವು ಹೋಗಿ ಕನಕಪುರದಲ್ಲಿ ನೋಡಿ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆದ. ಇವ್ರು ಕನಕಪುರದಲ್ಲಿ ಎಷ್ಟೋ ದಿನ ಎಮ್ ಎಲ್ ಎ ಆಗಿದ್ದಾರೆ ಇವರು? ಕನಕಪುರ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ನೋಡಿ, ಏನಾದ್ರು ಅಭಿವೃದ್ಧಿ ಆದರೂ ಬಂದಿಲ್ಲ, ಆಮೇಲೆ ಬಂದು ಇಲ್ಲಿ ಹೇಳಿ ಅಲ್ಲೇ ಏನೂ ಆಗಲಿಲ್ಲ. ಕನಕಪುರದಲ್ಲಿ ಅಭಿವೃದ್ಧಿ ಮಾಡಿದ್ರು ಇವರು, ಅವ್ರು ನಮ್ಮಲ್ಲೂ ಮಾಡ್ತಾರೆ ಏನು ನಮಗೊಂದು ಧೈರ್ಯ ಇರೋದು. ಅವ್ರ ತಾಲೂಕನ್ನೇ ಅವ್ರು ಮಾಡಿದವರು, ಇನ್ನು ಅಲ್ಲಿಂದ ಬಂದು ನಮ್ಮ ತಾಲೂಕು ಏನು ಮಾಡ್ತಾರೆ? ಈಗ ಕ್ಷೇತ್ರಕ್ಕೆ ಬಂದು ಸಾಕಷ್ಟು
ಯೋಜನೆ ಅನುಷ್ಠಾನಗೊಳಿಸುವಂತಹ ಒಂದು ಭರವಸೆಯನ್ನು ನೀಡುತ್ತಾ ಇದ್ದಾರೆ ಅದರೆಲ್ಲದರ ಬಗ್ಗೆ ಏನು ಹೇಳ್ತೀರಾ ನಾವು ಏನು ಡಿ ಕೆ ಶಿವಕುಮಾರ್ ಇರ್ಬೋದು ಹಾಗೇನೆ ಡಿ ಕೆ ಸುರೇಶ್ ಅವರು ಇರ್ಬೋದು ಸರ್ ಇದು ಯಾವುದೇ ಭರವಸೆ ಅವರು ಸುಮ್ಮನೆ ಏನು ಅಂದರೆ ಈ ಎಲೆಕ್ಷನ್ಗೋಸ್ಕರ ಗಿಮಿಕ್ ಎಲೆಕ್ಷನ್ ಗಿಮಿಕ್ ಬಿಟ್ರೆ ಇದು ಯಾವುದು ಅವರು ಏನು ಹೇಳೋರೆ ಯಾವುದು ಕಾರ್ಯಕರ್ತಕ್ಕೆ ಬರಲ್ಲ ನನ್ನ ಕೋಟಿ ರೂಪಾಯಿಗಳನ್ನು ಚನ್ನಪಟ್ಟಣದ ಅಭಿವೃದ್ಧಿಗಾಗಿ ಮೀಸಲಿಡ್ತಾ ಇದ್ದೀವಿ ಅಂತ ಹೇಳಿರುವಂಥ ಸರ್ ಈಗ ಒಂದೂವರೆ ವರ್ಷ ಆಯ್ತಾ ಸರ್ ಅವರು ಎಮ್ ಎಲ್ ಎ ಆಗಿ ಕನಕಪುರಿಗೆ ಎಷ್ಟು ಕೋಟಿ ಕೊಟ್ಟಿದ್ರು ಸರ್ 100 ಕೋಟಿ ಕೊಟ್ಟಿದ್ರು 200 ಕೋಟಿ ಕೊಟ್ಟಿದ್ರು 500 ಕೋಟಿ ಕೊಟ್ಟಿದ್ರು ಕೇಳಿ ನೋಡಿ ಸರ್ ಚನ್ನಪಟ್ಟಣಕ್ಕೆ 500 ಕೋಟಿ ಕೊಟ್ಟಮೇಲೆ ಅವ್ರು ಕನಕಪುರಿಗೆ ಅದೇ ಅವ್ರದೇ ಕ್ಷೇತ್ರ ಅಲ್ಗೊಂದು ಒಂದು 1000 ಕೋಟಿ ಕೊಡ್ಬೋದಲ್ಲ ರಾಮನಗರ ಅವ್ರ ಎಮ್ ಎಲ್ ಎ ಅವನೇ ಅವನಿಗೊಂದು 1000 ಕೋಟಿ ಕೊಡ್ಬೋದಲ್ಲ ಏನು ಚನ್ನಪಟ್ಟಣಕ್ಕೆ ಮತ್ತೆ 500 ಕೋಟಿ ಹಾಕಿ 50 ಕೋಟಿ ಹಾಕಿಲ್ಲ ಇರಪ್ಪ ರಾಮನಗರಕ್ಕೆ ಕನಕಪುರಕ್ಕೆ ಇಲ್ದಿರೋದು ಆ ಮಾಗಡಿಗೆ ಇಲ್ದಿರೋದು ದುಡ್ಡು ಇದು ಚನ್ನಪಟ್ಟಣಕ್ಕೆ ಮಾತ್ರ 200 ಕೋಟಿ ಮಾಗಡಿ ಕನಕಪುರ ರಾಮನಗರ ಏನು ಮಾಡಿದ್ರು ಅವ್ರಿಗೆ ಅವ್ರು ಏನು ಅಂದ್ರೆ ಮಾಡಿದ್ರು ಎಮ್ ಎಲ್ ಎ ಮಾಡಿದ್ರು ತಪ್ಪ ಇವರಾ ಮಿನಿಸ್ಟರ್ ಮಾಡಿದ್ರು ತಪ್ಪ ಇವ್ರಿಗೆ ಚನ್ನಪಟ್ಟಣ ಈಗ ಈ ಎಲೆಕ್ಷನ್ ಅದೇನು ಬಿಟ್ಟು ಇಲ್ಲಿಗೆ ಮಾತ್ರ 500 ಕೋಟಿ 500 ಕೋಟಿ 500 ಕೋಟಿ ಅಲ್ಲ 500 ರೂಪಾಯಿ ಹಾಕಲ್ರಿ ಇವರು ಹಾಗಿದ್ರೆ ಇದು ಚುನಾವಣೆ ಗಿಮಿಕ್ ಕೇವಲ ಚುನಾವಣೆ ಮತ ಏನು ಚುನಾವಣೆ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರುವಂತದ್ದು ಅಂತೀರಾ ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಎಲ್ಲರೂ ಡೌರಾಜ್ರೆ ಇಲ್ಲಿಂದ ಹೋಯ್ತಾರೂ ಡೌರಾಜ್ನೇ ಅಲ್ಲಿರೋ ಡೌರಾಜ್ರೆ ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ ಚನ್ನಪಟ್ಟಣ ತಾಲೂಕಲ್ಲಿ ಯಾವ ಅಂದಾಚಂದಲ್ಲೂ ಇವ್ರು ಮಾಡ್ನಾರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿ ಗೆದ್ದರೆ ಅಭಿವೃದ್ಧಿ ಕೆಲಸಗಳು ಆಗ್ಬೋದಲ್ವಾ ಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ 6 ಜನ ಎಮ್ ಎಲ್ ಎ ಅವರೇ ಅಲ್ವಾ ಅಲ್ಲಿ ಯಾವ ಯಾವ ಒಂದು ತಾಲೂಕುಗಳಿಗೆ 500 ಕೋಟಿ ಯಾವ್ದಾರು ಬಿಡುಗಡೆ ಆಗತ್ತದೆ ಎಲ್ಲರ ಕೆಲಸ ಮಾಡ್ತಾವ್ರೆ ಏನಾದ್ರು ಆಗದೆ ಅಂದಿದ್ರೆ ವಿಚಾರ ಮಾಡ್ಬಿಟ್ಟು ನಮ್ಗೆ ಹೇಳಿ ಯಾಕೆಂದರೆ ನಮ್ಮ ನಮ್ಮ ಸ್ನೇಹಿತರು ಚಿರಾಸ್ವಾಮಿ ಸಾಹೇಬರು ಅಲ್ಲಿ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಈಗ ಅವರು ಅವ್ರ ತಾಲೂಕಲ್ಲೇ ಇಲ್ಲಿ ನಾಗಮಲ್ಲೇ ನಾಗಮಲ್ಲಲ್ಲಿ 200 ಕೋಟಿ ಬಿಡುಗಡೆಯಾಗಿ 200 ಕೋಟಿ ಮಾಡಿದಾರ 50 ಕೋಟಿ ಮಾಡಿದಾರ ಎಂಥದಿಲ್ಲ ಹಳೇದು ಬಿ ಜೆ ಪಿಯವ್ರು ಕೊಟ್ಟಿದ್ರಲ್ಲ ಸರ್ಕಾರ ಉದ್ರೋಗ ಮುಂದೆಗಡೆ ಆದಾಯ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಇವರು 8% 15% 20% ಕೇಳಿದ್ರೆ ಅತ್ಗೆ ಇವ್ರು ಬಿಡುಗಡೆ ಮಾಡಿ 20% ಕೇಳ್ಬಿಡೋರು ಇವರು ಇವ್ರಿಗೆ ಅವನ ಮುಂದೆ ಇರಲಿ ನಿಖಿಲ್ ಅವರಿಗೆ ಯಾಕೆ ಚನ್ನಪಟ್ಟಣದ ಮತದಾರರು ಮತವನ್ನು ಹಾಕಬೇಕು ಅವರು ಯಾಕಾಗಿ ಗೆಲ್ತಾರೆ ಅಂತ ಅನ್ಸುತ್ತೆ ತಮಗೆ ಏನಕ್ಕಾಗಿ ಗೆಲ್ತಾರೆ ಅಂದರೆ ದೇವೇಗೌಡರು ಕುಮಾರಣ್ಣ ಅವರು ಮಾಡಿರೋ ಅಭಿವೃದ್ಧಿ ಹೊಂದಿದ ಒಂದು ಎರಡನೇದು ಬಂದು ಅವರ ಯಾವ ರೀತಿ ತಗೊಂಡು ಹೋದ್ರು ಮಂಡ್ಯದಲ್ಲಿ ಎಂಪಿಗೆ ನಿಲ್ಲಿಸಿದ್ರು ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡು ಜೊತೆಯಲ್ಲಿ ಜಂಟಿಯಾಗಿ ನಿಲ್ಲಿಸಿದ್ದು ಇಡೀ ಕಾಂಗ್ರೆಸ್ಸು ಬಿ ಜೆ ಪಿ ರೈತ ಸಂಘ ಎಲ್ಲ ಸೇರಿ ಅಲ್ಲಿ ಕುತಂತ್ರ ಮಾಡಿ ಕಾಂಗ್ರೆಸ್ನ ಹೇಳ್ಕೊಟ್ಟು ಕುತಂತ್ರ ಮಾಡಿ ಅಲ್ಲಿ ಸೋಲ್ಸಿದ್ರು ಇಲ್ಲಿ ಮಂಡ್ಯದಲ್ಲಿ ಇಲ್ಲಿ ರಾಮನಗರ್ಗೆ ಬಂದು ನಿಂತ್ಕೊಂಡ್ರು ಎಲ್ಲ ಆಗೋಗಿ ಎಲೆಕ್ಷನ್ ನೈಟ್ ಅನ್ನುವಾಗ ಟೋಕನ್ ಕಾರ್ಡ್ ಕೊಟ್ಬಿಟ್ಟು 5000 ರೂಪಾಯಿ ಟೋಕನ್ ಕಾರ್ಡ 60,000 ಕಾರ್ಡ್ ಕೊಟ್ಟರು ದುಡ್ಡು ಕೊಡೋಕೆ 60,000 ಕಾರ್ಡ್ ಕೊಟ್ಟು ಅದೊಂದು 5,000 ರೂಪಾಯಿ ನೀವು ಬೆಳಗ್ಗೆನೋ ಸಾಮಾನು ತಗೊಳ್ಳಿ ಅಂತ ಕೊಟ್ಟರು ಅವೆಲ್ಲ ಗಿಮಿಕ್ ಮಾಡಿ ಯಾ ಮಾಡಿಸಿದ್ರು ಕಣ್ಣಿಗೆ ಏನು ಹೇಳ್ತಾರಲ್ಲ ಕಣ್ಣಲ್ಲಿ ಕಂಡು ಏನೋ ಮಾಡ್ತಾರೆ ಆ ರೀತಿಯೆಲ್ಲ ಮೋಸ ಮಾಡಿ ಗೆದ್ದಿದ್ವಿ ರಾಮನಗರದಲ್ಲವೇ ಅಲ್ಲಿ ಕುತಂತ್ರ ಮಾಡಿಸ್ಕೊಡ್ತಿದ್ದು ಮಂಡ್ಯದಲ್ಲಿ ಇಲ್ಲಿ ಮೋಸ ಮಾಡಿ ಸೋಲ್ಸೋದು ಇಲ್ಲಿ ಅಷ್ಟು ಕುತಂತ್ರ ರಾಜಕಾರಣ ಮಾಡ್ತಾ ಇರೋದು ಯಾರು ಕಾಂಗ್ರೆಸ್ನವರು ಈ ಬಾರಿ ಅದೆಲ್ಲ ನಡೆಯಲ್ಲ ಅಂತೀರಾ ಚನ್ನಪಟ್ಟಣ ಈ ಬಾರಿ ಬಂದು ನಾವು ಅವ್ರ 10,000 ರೂಪಾಯಿ ಕೊಟ್ಬಿಟ್ಟಿನ ತಗೊಂಡು ಚೆಕ್ಕೇ ಬರೆದು ಕೊಟ್ಟರು ನಿಂಬಲ್ ಯಾಕೆಂದ್ರೆ ಚೆಕ್ ಬೆಳಗ್ಗೆ ಹಾಕಿದ್ರೆ ಡ್ರಾ ಆಗಲ್ಲ ಅನ್ಕೋತೀವಿ ನಿಖಿಲ್ ಕುಮಾರ್ ಸ್ವಾಮಿಯವ್ರ ಪರವಾಗಿ ಏನೋ ಸಿಂಪತಿ ಅನುಕಂಪದ ಅಲೆ ಇದೆ ಅಂತೀರಾ ಅನುಕಂಪದ ಅಲೆ ಈ ಈ ಹೇಳಿದ್ನಲ್ಲ ಈಗ ಇದೇ ಅನುಕಂಪದ ಅಲೆ ಅದಲ್ಲದೆ ದೇವೇಗೌಡರನ್ನ ಒಂದು ಮಹಾತ್ಮ ಇವ್ನು ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿ ಬರ್ತದೆ ಅನ್ನೋದು ಯುವಕರಲ್ಲಿ ತುಂಬಿ ಬಂದ್ಬಿಟ್ಟದೆ ಆಯ್ತಾ ಇವರು ನಾಟಕ ಯಾವುದೇ ಡ್ರಾಮಾ ಮಾಡಿದ್ರು ಯಾವುದೇ ಇದು ಮಾಡಿದ್ರು ಏನು ಆಗಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದ ಗುಣಗಳ ಬಗ್ಗೆ ಹೇಳೋದಾದ್ರೆ ಯಾಕೆಂದರೆ ಈಗ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ತಾತ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರು ಅವರ ನಾಯಕತ್ವಗಳ ಬಗ್ಗೆ ಎಲ್ಲರಿಗೂ ಅರಿವಿದೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಈಗ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಾಗಿ ಒಟ್ಟಾರೆಯಾಗಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಏನು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಗೆದ್ದರೆ ಯಾವ ರೀತಿಯಾದಂಥ ಅಭಿವೃದ್ಧಿಗಳನ್ನು ಮಾಡ್ಬೋದು ಅವರ ನಾಯಕತ್ವದ ಗುಣಗಳನ್ನು ಬಗ್ಗೆ ಹೇಳೋದಾದರೆ ಹೇಳೋದಾದರೆ ಯಾಕೆಂದರೆ ಈಗ ಕೇಂದ್ರದಲ್ಲಿ ಕುಮಾರ್ ಅವರು ಮಂತ್ರಿ ಆಗಿದ್ದಾರೆ ಅವರು ಬಂದು ಒಂದು 6ನೇ ಸಾಲಲ್ಲ ಮಂತ್ರಿ ಅಂದರೆ ಏನು ಪಿ ಎಂ ಅವರೇ ಪಿ ಎಂ ಬಿಟ್ಟರೆ 6ನೇ ಪಂಕ್ತಿಲಿ ಅವರಿದ್ದಾರೆ ಹಂಗಾಗಿ ಇವರು ಎಮ್ ಎಲ್ ಎ ಆದರೆ ತುಂಬ ಅನುದಾನಗಳು ತಂದು ಇಲ್ಲಿ ಮಾಡ್ತಾರೆ ಚನ್ನಪಟ್ಟಣ ಅಭಿವೃದ್ಧಿ ಚನ್ನಪಟ್ಟಣ ಅಂದರೆ ರಾಮನಾಥ ಜಿಲ್ಲೆನೇ ಅಭಿವೃದ್ಧಿ ಮಾಡ್ತಾರೆ ಆ ನಂಬಿಕೆ ಜನಗಳದೆ ಆಮೇಲೆ ಇವರು ಏನು ಹೇಳ್ತಾರೆ ನಾವು ಇದೆಲ್ಲ ಕೊಟ್ಟಿದ್ದೀವಿ 2,000 ರೂಪಾಯಿ ಬ್ಯಾಗ್ ಕೊಟ್ಟಿದ್ವಿ 10 ಕೊಟ್ಟಿದ್ದೀವಿ ಲೇಡೀಸ್ ಎಲ್ಲ ನಮ್ಗೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡವ್ರೆ ಇದೇ ಮಾತು ಮಾಡಿ ಎಲೆಕ್ಷನಲ್ಲಿ ಅವರು ಮಂಡ್ಯದಲ್ಲಿ ಹಿಂಗೆ ಮಾಡಿದ್ರು 3 ದಿನ ಎಲೆಕ್ಷನ್ ಅನ್ನುವಾಗ 6,000 ರೂಪಾಯಿ ಹಾಕಿದ್ರು 3 ತಿಂಗಳು ದುಡ್ಡು ಹಾಕಿರಲಿಲ್ಲ ಆಗ 6,000 ರೂಪಾಯಿ ಹಾಕಿದ್ರು ಅದು ಬರಲಿಲ್ಲ ಹಾಗೆ ಈ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಏನು ನಂಬಿಕೆ ಅಂದರೆ ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟ್ರು ಅನುದಾನ ತಂದು ಹಾಕ್ತಾರೆ ಅನುದಾನದಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ ಇಲ್ಲಿ ಕಾಂಗ್ರೆಸ್ಸಲ್ಲಿ ಆ ಮಟ್ಟಿಗೆ ಏನೂ ಇಲ್ಲ
ಅದು ಕೊಟ್ಟು ಇದು ಕೊಟ್ಟು ಇವರು ಸರ್ಕಾರ ಹೋಗಿ ಬೇರೆ ಕಡೆ ಸಾಲ ಮಾಡಬೇಕು ಹೊರತು ಇಲ್ಲಿ ಯಾವ ಇದು ಈಗ ಆಲ್ರೆಡಿ ಈಗ ಅವರು ತಳಮಳ ಏನಾಗುತ್ತೆ ಅಂದರೆ ಯಾವಾಗ ಈಗ ಉಪಮುಖ್ಯಮಂತ್ರಿ ಒಂದು ಹೇಳಿದ್ರೆ ಸಿ ಎಮ್ ಎ ಒಂದು ಹೇಳ್ತಾರೆ ಸಿ ಎಮ್ ಎ ಒಂದು ಹೇಳಿದ್ರೆ ಇನ್ನೊಬ್ಬ ಮಂತ್ರಿ ಒಂದು ಥರ ಹೇಳ್ತಾನೆ ಇನ್ನೊಬ್ಬ ಮಂತ್ರಿ ಇನ್ನೊಂದು ಇನ್ನೊಬ್ಬ ಮಂತ್ರಿ ಇನ್ನೊಂದು ಹೇಳ್ತಾನೆ ಅಂದರೆ ಇವರಲ್ಲಿ ಯಾವ ಮಟ್ಟಕ್ಕೆ ಆಗವ್ರೆ ಅನ್ನೋದು ನೀವೇ ನಿಮ್ಮ ಮಾಧ್ಯಮದಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ ಆದರೂ ನಮ್ಮೊಂದು ಮಾತು ಕೇಳ್ತೀರಾ ನಿಮಗೆಲ್ಲ ಗೊತ್ತಿದೆ ನೀವೇ ಹೇಳಿದ್ರೆ ಸಂತೋಷ ಹೇಳ್ಬೋದು ನೀವು ಯಾಕೆ ನೀವು ಹೇಳಲ್ಲ ನಮ್ಮ ಬಯಲೇ ಬಿಡಿಸ್ತೀರಿ.